ವಿಶ್ವದಲ್ಲಿ ಟ್ರಿಪಲ್ ಆರ್ ಗೆ ಆಸ್ಕರ್ ಕರ್ನಾಟಕದಲ್ಲಿ ಟ್ರಿಪಲ್ ಕೆ ಫೈಟರ್ ನಾಟ ನಾಟ ಸಂಗೀತಕ್ಕಾಗಿ ಟ್ರಿಪಲ್ ಆರ್ ಸಿನಿಮಾ ವಿಶ್ವದ ಸುಪ್ರಸಿದ್ಧ ಪ್ರಶಸ್ತಿ ಆಸ್ಕರ್ ತನ್ನ ಮುಡಿಗೇರಿಸಿಕೊಂಡಿದೆ ಈ ವಿಚಾರ ಎಲ್ಲರಿಗೂ ತಿಳಿದಿದೆ ಈಗ ಕರ್ನಾಟಕದಲ್ಲಿ ಟ್ರಿಪಲ್ ಕೆ ಯಾರಿಗೆ ದಕ್ಕಲಿದೆ ಹೌದು ಏನಿದು ಟ್ರಿಪಲ್ ಕೆ ಅಂತ ಇದ್ಯಾವುದು ಹೊಸ ಸಿನಿಮಾ ಅಲ್ಲ ರಾಜಕೀಯ ದಾಟದಲ್ಲಿ ಅದರಲ್ಲೂ ಕರ್ನಾಟಕದ ರಾಜಕೀಯದಲ್ಲಿ ಹೈ ವೋಲ್ಟೇಜ್ ಕ್ಷೇತ್ರಗಳಾದ ಕನಕಪುರ ಕೋಲಾರ ಕೊರಟಗೆರೆ ಇವೇ ಈ ಮೂರು ಟ್ರಿಪಲ್ ಕೆ ಈ ಮೂರು ಕ್ಷೇತ್ರಗಳು ರಾಜ್ಯ ರಾಜಕೀಯದಲ್ಲಿ ಅತಿ ಹೆಚ್ಚು ಸದ್ದು ಮಾಡುತ್ತಿವೆ ಐಟಿಇಡಿ ದಾಳಿಗೆ ಜಗ್ಗದೆ ರಾಜ್ಯ ರಾಜಕೀಯದಲ್ಲಿ ಬಂಡೆಯಂತೆ ಸಿಡಿದು ನಿಂತಿರುವ ಡಿಕೆ ಶಿವಕುಮಾರ್ ಕಾಂಗ್ರೆಸ್ ನ ಅಧ್ಯಕ್ಷರಾಗಿ ಮುಂದಿನ ಸಿಎಂ ನಾನೇ ಎಂದು ರಿಪಬ್ಲಿಕ್ ಆಫ್ ಕನಕಪುರ ಕಟ್ಟಿ ಮೆರೆಯುತ್ತಿದ್ದು ಈ ಕ್ಷೇತ್ರದತ್ತ ಎಲ್ಲರ ಚಿತ್ತವೇ ನೆಟ್ಟಿದೆ ಮತ್ತೊಂದೆಡೆ ಸಿದ್ದರಾಮಯ್ಯ ಅಳಿವು ಉಳಿವಿನ ಪ್ರಶ್ನೆಯಾಗಿ ಕೋಲಾರದ ಕದನದಲ್ಲಿ ಕುತೂಹಲ ಮೂಡಿಸಿದ್ದಾರೆ ಇನ್ನೊಂದೆಡೆ ಸಿದ್ದು ಒಳೇಟಿನಿಂದಾಗಿ ಸೋತು ಸಿಎಂ ಪಟ್ಟ ಕೈತಪ್ಪಿದ್ದ ಡಾಕ್ಟರ್ ಜಿ ಪರಮೇಶ್ವರ್ ತನ್ನ ಅಸ್ತಿತ್ವ ಉಳಿಸಿಕೊಳ್ಳಬೇಕಾದ ಕ್ಷೇತ್ರ ಮತ್ತೆ ಸುದ್ದಿಯಲ್ಲಿದೆ ಬಿಜೆಪಿ ತನ್ನ ತಂತ್ರಗಾರಿಕೆಯನ್ನು ಮುಂದುವರಿಸಿ ಕನಕಪುರದಲ್ಲಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಜೆಡಿಎಸ್ ನಿಂದ ಸ್ಪರ್ಧಿಸಿ ಸೋತ ಅಭ್ಯರ್ಥಿ ವಿಶ್ವನಾಥ್ರನ್ನ ಪಕ್ಷಕ್ಕೆ ಸೆಳೆಯುವಲ್ಲಿ ವಿಫಲವಾಗಿದೆ ಈಗಾಗಲೇ ವಿಶ್ವನಾಥ್ ಕೈ ಹಿಡಿದಿದ್ದು ಡಿಕೆಶಿ ಗೆಲುವಿಗೆ ಹಾದಿ ಸುಗಮ ಮಾಡಿಕೊಟ್ಟಿದ್ದಾರೆ ಇನ್ನು ಕೋಲಾರ ಕ್ಷೇತ್ರದಲ್ಲಿ ಸಿದ್ದರಾಮಯ್ಯ ಶತಾಯಗತಾಯ ಗೆಲ್ಲಲು ತಂತ್ರ ಪ್ರತಿತಂತ್ರಗಳನ್ನು ಹೆಣೆದಿದ್ದಾರೆ ಅಂದಿನ ಪರಮಾಪ್ತ ಶಿಷ್ಯ ವರ್ತೂರೆದುರು ತಮ್ಮ ಶಕ್ತಿಯನ್ನು ತೋರಿಸಬೇಕಾಗಿದೆ ಸಿದ್ದು ಒಳೇಟಿನಿಂದ ತಪ್ಪಿಸಿಕೊಳ್ಳಲು ಕೆಎಚ್ ಮುನಿಯಪ್ಪ ಹಾಗೂ ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡಿದ್ದಾರೆ ಮುಂದೆ ಸಿಎಂ ಆದಲ್ಲಿ ಅವರಿಗೆ ಅತಿ ಹೆಚ್ಚು ಅನುಕೂಲ ಮಾಡಿಕೊಡುವ ಅಭಯ ನೀಡಿದ್ದಾರೆ ಎನ್ನಲಾಗಿದೆ ಆದರೆ ಬಿಜೆಪಿ ವರ್ತೂರ್ ಪ್ರಕಾಶ್ ಅಥವಾ ಪಕ್ಷದ ಸಾಮಾನ್ಯ ಕಾರ್ಯಕರ್ತನಿಗೆ ಟಿಕೆಟ್ ನೀಡಿ ಸಿದ್ದರಾಮಯ್ಯರನ್ನ ಸೋಲಿಸುವ ತಂತ್ರಗಾರಿಕೆ ಹೆಣೆದಿದೆ ದಲಿತ ಸಿಎಂ ಕೂಗು ಎದ್ದಾಗ ಕಾಂಗ್ರೆಸ್ನಲ್ಲಿ ಕೇಳಿ ಬರುವ ಮೊದಲ ಹೆಸರು ಡಾಕ್ಟರ್ ಜಿ ಪರಮೇಶ್ವರ್ ಅವರ ಕ್ಷೇತ್ರ ಕೊರಟಗೆರೆಯಲ್ಲಿ 2013ರಲ್ಲಿ ಸಿದ್ದರಾಮಯ್ಯ ಒಳೇಟಿನಿಂದ ಪರಮೇಶ್ವರ್ ಸೋತಿದ್ರು ಎನ್ನುವ ಮಾತಿದೆ ಈ ಬಾರಿ ಪರಮೇಶ್ವರ್ ಅಭಿವೃದ್ಧಿ ಮಾಡಿದ್ದು ಕೊರಟಗೆರೆಯಲ್ಲೇ ನಿಂತು ಅಲ್ಲೇ ಗೆಲ್ತೀನಿ ಅಂತ ಅಬ್ಬರಿಸಿ ಬೊಬ್ಬಿರಿದಿದ್ದಾರೆ नानु सुम्ने दयमे अर्थम बेबल नहीं बल बंदी ಆದರೂ ಬಿಜೆಪಿ ನಿವೃತ್ತ ಐಎಎಸ್ ಅಧಿಕಾರಿ ಅನಿಲ್ ಕುಮಾರ್ ರನ್ನ ಅಖಾಡ ಕೇಳಿಸಿದೆ ಈ ಮೂಲಕ ಪರಮೇಶ್ವರ್ ರನ್ನ ಕಟ್ಟಿ ಹಾಕಲು ಯತ್ನಿಸಿದೆ ಆದರೆ ಪರಮೇಶ್ವರ್ ಯಾವ ಮೀಸೆಗೂ ನಾನು ಜಗ್ಗಲ್ಲ ಅಂತ ಹೇಳಿದ್ದಾರೆ ಹೀಗಿದ್ದು ಜೆಡಿಎಸ್ ನ ಸುಧಾಕರ್ ಲಾಲ್ ಮತ್ತೊಮ್ಮೆ ಪರಮೇಶ್ವರ್ ಗೆ ಟಫ್ ಫೈಟ್ ಕೊಡ್ತಾರಾ ಒಟ್ಟಿನಲ್ಲಿ ಟ್ರಿಪಲ್ ಆರ್ ನಂತೆ ಟ್ರಿಪಲ್ ಕೆ ಪಾಲಿಟಿಕ್ಸ್ ರಾಜ್ಯ ರಾಜಕಾರಣದಲ್ಲಿ ಹೆಚ್ಚು ಸದ್ದು ಮಾಡುತ್ತಿದೆಯಾ ಈ ಬಗ್ಗೆ ನೀವೇನಂತೀರಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ